ದೇವರು ಕೊಟ್ರು ಪೂಜಾರಿ ಕೊಡ್ಲಿಲ್ಲ ಎನ್ನುವಂತಾಗಿದೆ ರಾಯಚೂರು ಜಿಲ್ಲೆಯ ಬಡ ಜನರ ಕತೆ ಹೌದು ಎಲ್ಲೊಬ್ಬ ಪುಣ್ಯಾತ್ಮ ಪೂಜಾರಿಗಳಿಗೆ ದಕ್ಷಿಣೆ ಕೇಳಿಕೊಂಡು ಇದೀಗ ಬಿದ್ದಿದ್ದಾನೆ ಪೂಜಾರಿ ಬಳಿಯ ದಕ್ಷಿಣ ಕೇಳಿದಂತ ಭ್ರಷ್ಟ ಅಧಿಕಾರಿ ಇದೀಗ ಕೈ ಮುದ್ದು ಕ್ಷಮೆ ಕೇಳ್ತಿದ್ದಾನೆ ಹೌದು ರಾಯಚೂರು ಜಿಲ್ಲೆಯ ಬಡ ಅರ್ಚಕರಿಗೆ ಸರ್ಕಾರದಿಂದ ಬರುವ ವಾರ್ಷಿಕ ವರಮಾನದಲ್ಲಿ ಲಂಚಕ್ಕೆ ಅಧಿಕಾರಿಗಳು ಕೈ ಚಾಚುತ್ತಿದ್ದಾರೆ ಇದೀಗ ಮಾಧ್ಯಮದ ಮುಂದೆ ಅಂತ ಭ್ರಷ್ಟ ಅಧಿಕಾರಿ ಭ್ರಷ್ಟಾಚಾರ ಬಯಟಾ ಬಯಲಾಗಿದೆ ಲಿಂಗಸ್ಕೂರು ತಹಶೀಲ್ದಾರ ಕಚೇರಿಯಲ್ಲಿ ನಡೆದಿರುವ ಭ್ರಷ್ಟಾಚಾರದಿಂದಾಗಿ ಸೈಯದ್ ನೂರುದ್ದೀನ್ ಅಲ್ವಿ ಎಂಬುವ ಅಧಿಕಾರಿ ಇಲ್ಲಿನ ದಾಖಲೆಗಳ ಕೊಠಡಿಯನ್ನೇ ಲಂಚ ತೆಗೆದುಕೊಳ್ಳಲು ಬಳಸಿಕೊಂಡಿದ್ದಾನೆ ಅಲ್ವಿ ಎಂಬ ಭ್ರಷ್ಟ ಅಧಿಕಾರಿಯ ಭ್ರಷ್ಟಾಚಾರ ಇದೀಗ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ರಾಯಚೂರು ಜಿಲ್ಲೆಯ ಲಿಂಗಸ್ಕೂರು ತಾಲೂಕಿನ ತಹಶೀದಾಲ್ ಕಚೇರಿಯಲ್ಲಿ ಧಾರ್ಮಿಕ ದತ್ತಿ ಇಲಾಖೆ ಸೆಕ್ಷನ್ ಆಫೀಸರ್ ಆಗಿ ಕಾರ್ಯನಿರ್ವಹಿಸಿರೋ ಈ ಅಲ್ವಿ ಸರ್ಕಾರದಿಂದ ಬಡ ಅರ್ಚಕರಿಗೆ ಮಂಜೂರಾಗುವ ತಸ್ತಿಕ್ ಅಮೌಂಟ್ ಚೆಕ್ಗೆ ಲಂಚ ತೆಗೆದುಕೊಳ್ತಿದ್ದಾನೆ ಇನಾಮ್ ಭೂಮಿ ಹೊಂದಿದ ದೇವಾಲಯದ ಅರ್ಚಕರಿಗೆ ಸರ್ಕಾರದಿಂದ ಬರುವ ತಸ್ತಿಕ್ ಹಣ ಇದಾಗಿದ್ದು ನ್ಯಾಯವಾಗಿ ಬಡ ಪೂಜಾರಿಗಳ ಹೊಟ್ಟೆ ಮೇಲೆ ಒಡೆಯುತ್ತಿದ್ದಾನೆ ಒಬ್ಬ ಫಲಾನುಭವಿ ಬಳಿ ಒಂದು ಚೆಕ್ಗೆ ಆರು ಸಾವಿರ ರೂಪಾಯಿಯಂತೆ ಲಂಚ ಫಿಕ್ಸ್ ಮಾಡಿರುವ ಈತ ಬಡವರ ರಕ್ತ ಹೀರ್ತಿದ್ದಾನೆ ಏನೋ ತಾಲೂಕಿನಲ್ಲಿ ಈ ರೀತಿಯಾದ ಮುನ್ನೂರ ಮೂವತ್ತೆಂಟು ದೇವಾಲಯಗಳಿವೆ ಒಂದು ದೇವಾಲಯಕ್ಕೆ ಆರು ಸಾವಿರದಂತೆ ಅಧಿಕಾರಿಗೆ ಲಂಚ ನೀಡಿದ್ರೆ ಮಾತ್ರ ಅರ್ಚಕರಿಗೆ ಚೆಕ್ ನೀಡುತ್ತಾನೆ ಇಲ್ಲದಿದ್ರೆ ಇಲ್ಲ ಈ ಕುರಿತು ಮಾಧ್ಯಮಗಳ ಕೈಗೆ ಸಿಕ್ಕಿ ಹಾಕಿಕೊಂಡ ಈತ ಇದೀಗ ಲಂಚದ ದೃಶ್ಯವಿರುವುದನ್ನ ಖಾತ್ರಿಪಡಿಸಿಕೊಂಡು ಕ್ಷಮೆಯಾಚಿಸಿದ್ದಾನೆ ಅಷ್ಟೇ ಅಲ್ಲ ವಿಡಿಯೋ ಪ್ರಸಾರ ಮಾಡದಂತೆ ಆಯ್ ಕೈ ಮುಗಿದು ಬೇಡ್ಕೊಂಡಿದ್ದಾನೆ ಅನಿಲ್ ಕುಮಾರ್ ಕರ್ನಾಟಕ ಟಿವಿ ರಾಯಚೂರು